ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳ ಸೇವೆಯಲ್ಲಿ ವೈದ್ಯ ವೃಂದ ದಿನದ 24 ಗಂಟೆಯೂ ನಿರತವಾಗಿದ್ದು ಜನರಲ್ಲಿ ಸಕಾರಾತ್ಮಕ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ವೈದ್ಯರ ಸತತ ಚಿಕಿತ್ಸೆ, ಸಲಹೆ, ಸೂಚನೆಗಳ ಮೇರೆಗೆ ಕೋವಿಡ್ ರೋಗಿಗಳು ಗುಣಮುಖರಾಗಿ ಮರಳುತ್ತಿರುವವರ ಸಂಖ್ಯೆಯೂ ಹೆಚ್ಚುತ್ತಿದೆ. ಸೋಂಕಿನಿಂದ ಗುಣಮುಖರಾದ ಇದೇ ಆಸ್ಪತ್ರೆಯ ಮನೋವೈದ್ಯ ಡಾಕ್ಟರ್ ರಾಜೇಶ್ ಡಿಡಿ ನ್ಯೂಸ್ನೊಂದಿಗೆ ಕಳೆದ 20 ದಿನಗಳಿಂದ ಸತತ ಚಿಕಿತ್ಸೆ ಪಡೆದುಕೊಂಡೆ. ವೈದ್ಯರ ಉತ್ತಮ ಚಿಕಿತ್ಸೆಯಿಂದ ಗುಣಮುಖನಾಗಲು ಸಾಧ್ಯವಾಯಿತು. ಸೋಂಕಿತರು ಯಾವುದೇ ಸಂದರ್ಭದಲ್ಲೂ ಉದ್ವೇಗ ಮತ್ತು ಭೀತಿಗೊಳಗಾಗದೆ ಚಿಕಿತ್ಸೆ ಪಡೆದಲ್ಲಿ ಗುಣಮುಖರಾಗುವುದರಲ್ಲಿ ಸಂಶಯವಿಲ್ಲ ಎಂದು ತಿಳಿಸಿದರು. ಆತ್ಮಸ್ಥೈರ್ಯ, ಮನೋಧೈರ್ಯ ಹೆಚ್ಚಿಸಿಕೊಂಡು ಡಾಕ್ಟರ್ ಏನು ಹೇಳ್ತಾರೆ, ಸಿಸ್ಟರ್ಸು ಏನು ಹೇಳ್ತಾರೆ ಅದನ್ನು ನಾವು ಪಾಲನೆ ಮಾಡಬೇಕು. ಕಟ್ಟಿಟ್ಟಾಗಿ ಪಾಲನೆ. ಇಲ್ಲಿಂದ ಹೋದ್ಮೇಲೆ ಮನೆಯಲ್ಲೂ ಅಷ್ಟೇ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡು ಒಂದು 15 ದಿವಸ ಹೋಮ್ ಐಸೋಲೇಷನ್ ಇದ್ದು ರೆಸ್ಟಲ್ಲಿದ್ದು ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಹೋದರೆ ನಾವು ಮಾಮೂಲಿ ಆಗಲಿಕ್ಕೆ ಸರಿ ಆಗುತ್ತೆ. ಸ್ಥಳೀಯರಾದ ರಾಘವೇಂದ್ರ ಆಸ್ಪತ್ರೆಯಲ್ಲಿ ವೈದ್ಯರು, ಶುಶ್ರೂಷಕರು ಉತ್ತಮ ಚಿಕಿತ್ಸೆ ನೀಡಿದರು. ಊಟೋಪಚಾರದ ವ್ಯವಸ್ಥೆಯೂ ಉತ್ತಮವಾಗಿತ್ತು. ಗುಣಮುಖನಾಗಿ ಮನೆಗೆ ಮರಳಿದ ಬಳಿಕವೂ ಎಲ್ಲ ರೀತಿಯ ಎಚ್ಚರ ವಹಿಸಿರುವುದಾಗಿ ತಿಳಿಸಿದರು. ಆ ಸಂದರ್ಭದಲ್ಲಿ ಡಾಕ್ಟರ್ಸ್ಗಳು ನನಗೆ ಸ್ವಲ್ಪ ಏನು ವೈದ್ಯಕೀಯ ಸೌಲಭ್ಯಗಳನ್ನು ಸ್ವಲ್ಪ ಕ್ಲೀನಾಗಿ ಕೊಟ್ಟರು. ನನ್ನಲ್ಲೂ ಆತ್ಮಸ್ಥೈರ್ಯ ತುಂಬಿದ್ರು. ಔಷಧಿಗಳನ್ನ ಚೆನ್ನಾಗಿ ನೀಡಿಕೊಟ್ರು. ಮತ್ತು ಹಾಸ್ಪಿಟ್ಲಿಂದ ಏನು ಔಷಧಿಗಳು ಮತ್ತು ಟೈಮ್ಗೆ ಅಲ್ಲೇ ಊಟ ತಿಂಡಿಗಳ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು. ಇದರಿಂದಾಗಿ ಚೆನ್ನಾಗಿ ರಿಕವರಿ ಆದೆ. ಸಾರ್ವಜನಿಕರು ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಕೋವಿಡ್ ಸೋಂಕಿತರು ಭಯ ಮತ್ತು ಆತಂಕಕ್ಕಿಂತ ಹೆಚ್ಚಾಗಿ ಗುಣಮುಖರಾಗಲು ಹೆಚ್ಚಿನ ಗಮನ ಹರಿಸಬೇಕು. ಮನೆಯಲ್ಲೇ ಇದ್ದು ಕೊರೋನಾ ತಡೆಗೆ ಸಹಕಾರ ನೀಡಬೇಕು. ಲಸಿಕೆ ಪಡೆದುಕೊಂಡು ಸುರಕ್ಷಿತವಾಗಿರಬೇಕು ಎಂದು ಮನವಿ ಮಾಡಿದರು. ಸ್ವಚ್ಛಗೊಳಿಸಬೇಕು ಮತ್ತು 6 ಅಡಿಗಳ ಅಂತರ ಏನಿದೆ ಅದನ್ನು ಕಾಪಾಡ್ಕೋಬೇಕು. ಆನಂತರ ಸಾಧ್ಯ ಆದಷ್ಟು ಮನೆಯಿಂದ ಹೊರಗೆ ಅವಶ್ಯಕತೆ ಇಲ್ಲದೆ ಹೋಗದೆ ಇದ್ದರೆ ಅವರಿಗೆ ಒಳ್ಳೆಯದು ಅಂತೇಳಿ ನನಗೆ ಅನಿಸ್ತದೆ. ಅದೇ ರೀತಿ ಸರ್ಕಾರದಿಂದ ಈಗ ನಮಗೆ ಲಸಿಕೆಯನ್ನು ನೀಡ್ತಾ ಇದ್ದಾರೆ. ಈ ಲಸಿಕೆಯನ್ನು ಎಲ್ಲರೂ ಕಡ್ಡಾಯವಾಗಿ ತಗೊಂಡು ಅದರ ಪ್ರಯೋಜನ ಪಡ್ಕೋಬೇಕು. ಇದರಿಂದ ಮಾತ್ರ ನಾವು ಕರೋನಾವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ.